ನೋಡೋ, ಅತ್ಯಂತ ಪುರಾತನ ಗೋಡೆಗಳ ನಿರ್ಜೀವದ ಮನೆಗಳಲ್ಲಿ ಆ ಮನೆಗಳಿಗಿಂತ ಪುರಾತನವಾದ ಸಜೀವ ದೈವಾಂಶವಿರುವ ಮರವಲ್ಲಿ ದಿನಕ್ಕೆ 4 ಕೋಟಿ ರೂಪಾಯಿಗಿಂತ ಹೆಚ್ಚು ಉಸಿರಾಟದ ಪ್ರಾಣವಾಯುವನ್ನು ಕೊಡುವ ಆ ಮರ ನಿಮಗೆ ಅಡ್ಡವಾಯ್ತೇನೋ? ಮರದ ಬೇರುಗಳಿಂದ 1000 ವರ್ಷದ ದೇಗುಲವೂ ಬೀಳಲಿಲ್ಲ. ಕಾಂಬೋಡಿಯಾದಲ್ಲಿ ವಿಷ್ಣು ದೇಗುಲ, ವಿಶ್ವದ ಅತ್ಯಂತ ದೊಡ್ಡ ದೇಗುಲ, ಇಂದಿಗೂ ಅವರು ಆ ಮರವನ್ನು ಕದಡಲಿಲ್ಲ. ಆ ಮರದ ಬೇರುಗಳೇ ಗೋಡೆಗಳನ್ನು ಹಿಡಿದಿಟ್ಟುಕೊಂಡಿದೆ. ಆ ಮರ ಹಿಡಿಯದ ಜಾಗದಲ್ಲಿ ಗೋಡೆ ಮುರಿದಿದೆ. ಈ ಮರ ನಿಮ್ಮ ಮನೆಯ ಗೋಡೆಗಳನ್ನು ಮುರಿಯುವುದಿಲ್ಲ, ಇನ್ನಷ್ಟು ಬಲಿಷ್ಠವಾಗಿ ಹಿಡಿದುಕೊಳ್ಳುತ್ತದೆ. ಆದರೂ ನೀವು ಗೋಡೆಗಳನ್ನು ಸರಿಪಡಿಸಬಹುದು, ವಿನಃ ಮರವನ್ನು ಕಡಿಯುವುದು ಎಷ್ಟರ ಮಟ್ಟಿಗೆ ಸರಿ? ಅಂತಹ ಪಾಪವನ್ನು ನೀವು ಮಾಡಿದ್ದೇ ಆದರೆ ಬರೆದಿಟ್ಟುಕೊಳ್ಳಿ, ಅದು ನಿಮ್ಮನ್ನು ಸುಡುತ್ತದೆ. ಬಿರುಕು ಬಿಟ್ಟುಕೊಂಡ ಗೋಡೆಗಳನ್ನು ಸರಿಪಡಿಸಿಕೊಳ್ಳಿ. ಮರ ಬದುಕಲು ಬಿಡುತ್ತದೆ, ಬದುಕಲು ಕಲಿಸುತ್ತದೆ, ಬದುಕುವ ಉಸಿರನ್ನು ಕೊಡುತ್ತದೆ. ಆದರೆ ನೀವು ಮರಗಳನ್ನು ಬದುಕಲು ಬಿಡದ ಕಾರಣ ಇಂದು ಕೊರೋನಾದಂತಹ ಮಹಾಮಾರಿಗಳು ಬಂದಿದೆ. ಅದರಲ್ಲೂ ಇಂತಹ ಅತಿಶ್ರೇಷ್ಠ ಮರಗಳನ್ನು ಉಳಿಸುವುದು ನಿಮ್ಮ ಜವಾಬ್ದಾರಿಯಾಗಲಿ. ಧನ್ಯವಾದ. ಅಹೋರಾತ್ರ ವೃಕ್ಷರಕ್ಷ. ಅಹೋರಾತ್ರ ಅವರೇ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಅಹೋರಾತ್ರ ಅವರೇ, ಈ ಮರ ನಮ್ಮ ಮನೆಯ ನಮ್ಮ ಜಾಗೆಯಲ್ಲಿರುವುದರಿಂದ ಸುತ್ತಮುತ್ತಲಿನ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಜನ ನಮ್ಮ ನಗರದ ಮುನ್ಸಿಪಲ್ ಕಾರ್ಪೊರೇಷನ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುತ್ತಾರೆ ಈ ಮರದಿಂದ ನಮ್ಮ ಗೋಡೆಗಳಿಗೆ ಮನೆಗೆ ಹಾನಿಯಾಗುತ್ತದೆ ಎಂದು. ಆದ್ದರಿಂದ ಕಾರ್ಪೊರೇಷನ್ನವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೆ ನೀವೇನಾದರೂ ಒಂದು ಮಾರ್ಗವನ್ನು ಕಂಡುಹಿಡಿಯಿರಿ, ಇದಕ್ಕೇನಾದರೂ ನೀವು ಒಂದು ಸೊಲ್ಯೂಷನ್ ಕೊಡಿ ಅಂತ ಅವರು ನಮ್ಮನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ನಾನು ಏನು ಉತ್ತರ ಕೊಡಲಿ ಅವರಿಗೆ? ಅಹೋರಾತ್ರ ಅವರೇ, ಸುಪ್ರೀಂ ಕೋರ್ಟಿನ ಪ್ರಕಾರ ಮರಗಳಿಗೆಲ್ಲ ಜೀವಿಸುವ ಹಕ್ಕಿದೆ. ಮರಗಳನ್ನು ಕಡಿಯುವುದು ಕಾನೂನು ವಿರುದ್ಧ. ಹಾಗಾಗಿ ಮರಗಳನ್ನು ಉಳಿಸಿಕೊಂಡು ಅವರ ಮನೆ ಗೋಡೆಗಳನ್ನು ಅವರು ಸುಭದ್ರಗೊಳಿಸ್ಕೊಳ್ಳೋಕ್ಕೆ ಹೇಳು. ಮರನ ಮಾತ್ರ ನಮ್ಮನ್ನು ಕಡಿದು ಮರನ ಕಡಿಯೋ ಬಿಡ್ತೀವಷ್ಟೇ, ನಾವು ಮಾತ್ರ ಮರನ ಕಡಿಯೋಕ್ಕೆ ಬಿಡಲ್ಲ ಅಂತ ಪೀಕೋ ಚಳುವಳಿ ಶುರು ಮಾಡಿ. ಅಹೋರಾತ್ರಿ ಅವರೇ, ಆ ಮರ ಗೋಡೆಯಲ್ಲಿ ತನ್ನ ಬೇರನ್ನು ಹರಿಯುವುದನ್ನು ನಾವು ನಿಲ್ಲಿಸಲು ವೈಜ್ಞಾನಿಕ ರೀತಿಯಿಂದ ಆ ಮರಕ್ಕೆ ಹಾನಿಯಾಗದಂತೆ ನಾವು ಯಾವ ರೀತಿಯಿಂದ ಅದನ್ನು ಸಂರಕ್ಷಿಸಬಹುದು? ಗೋಡೆಯಲ್ಲಿ ಅದರ ಬೇರುಗಳು ಪಸರಿಸದಂತೆ ನಾವು ಹೇಗೆ ತಡೆಗಟ್ಟಬಹುದು? ಇದನ್ನು ಹೇಗೆ ಮಾಡಬೇಕೆಂದು ತಾವು ತಿಳಿಸುವಿರಾ? ಅಹೋರಾತ್ರ ಅವರೇ, ಇದು ನಮ್ಮ ನಿವೇಶನದಲ್ಲಿ ಇರುವುದರಿಂದ ಸುತ್ತಮುತ್ತಲಿನ ಜನ ಪ್ರತಿದಿನ ನಮಗೆ ಬಂದು ತೊಂದರೆ ಕೊಡುತ್ತಾರೆ. ಈ ನಿಮ್ಮ ಜಾಗೆಯಲ್ಲಿರುವ ಮರದಿಂದ ನಮ್ಮ ಗೋಡೆ ಹಾನಿಯಾಗುತ್ತಿದೆ, ನಮ್ಮ ಮನೆಗಳು ಸೋರುತ್ತಿವೆ, ನಮ್ಮ ಗೋಡೆ ಬಿರುಕು ಬಿಡುತ್ತಿದೆ ಎಂದು ನಮ್ಮ ವಿರುದ್ಧ ಹರಿಹಾಯುತ್ತಾರೆ. ಈ ವಿಷಯವಾಗಿ ಅವರು ಕಾರ್ಪೊರೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿರುತ್ತಾರೆ. ನಾನು ಇದಕ್ಕೆ ಕಾನೂನಿನ ಪ್ರಕಾರ ಯಾವ ರೀತಿ ಉತ್ತರಿಸಬೇಕು ಮತ್ತು ಈ ಜನಗಳಿಗೆ ನನ್ನ ಉತ್ತರ ಯಾವ ರೀತಿ ಇರಬೇಕೆಂದು ತಿಳಿಸಿಕೊಡುತ್ತೀರಾ? ಹೇಳು, ಇದೇ ರೀತಿ ಉತ್ತರಿಸು. ಮೊದಲನೇದಾಗಿ, ಮರದ ಜಾಗದಲ್ಲಿ ಮನೆ ಕಟ್ಟಿದ್ದು ನಿಮ್ಮ ತಪ್ಪು. ಕಟ್ಟಿದ ಮೇಲೆ ಅದರೊಂದಿಗೆ ಹೊಂದಿಕೊಂಡು ಬಾಳುವುದು ನೀವು ಕಲಿಬೇಕು. ಪರಿಸರದೊಂದಿಗೆ ಹೊಂದಿಕೊಂಡು ಬಾಳಬೇಕು. ಪರಿಸರ ನಾಶ ಮಾಡಿ ಬಾಳಿದರೆ ಆ ಬಾಳು ಒಳ್ಳೆಯದಲ್ಲ. ಉಸಿರಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅಂತಹ ಉಸಿರು ಕೊಡ್ತಾ ಇದೆ ಅದು. ನೀವು ನಿಮ್ಮ ಗೋಡೆಗಳು ಅದರಿಂದ ಬೀಳೋದಿಲ್ಲ ಅನ್ನೋದಕ್ಕೊಂದೇ ಒಂದು ಉದಾಹರಣೆ ಅಂದರೆ ಕಾಂಬೋಡಿಯಾದ ದೇಗುಲ ಅಂತ ಹೇಳು. ಅದರದ್ದು ಗೂಗಲಲ್ಲಿ ಫೋಟೋಸ್ ತೆಗೆದು ಹಾಕು. ಮತ್ತು ಗೋಡೆ ಬೀಳುವ ಗೋಡೆಯನ್ನು ಬೀಳದಂತೆ ತಡೆಯುತ್ತದೆ ಅದರ ಬೇರುಗಳಾಗಲಿ, ಅದರ ಕಾಂಡಗಳು. ಹಾಗಾಗಿ ಅದರ ಬಗ್ಗೆ ತಿಳಿಸಿ ಹೇಳು, ಈ ಆಡಿಯೋಗಳು ತೋರಿಸು. ನೀನು ಮಾತ್ರ ಸುತಾರಾಮ್ ಮರನ ಕಳ್ಕೊಳಕ್ಕೆ ಬಿಡಬೇಡ, ಕಳ್ಕೊಂಡ್ರೆ ಚೆನ್ನಾಗಿರಲ್ಲ. ಅಹೋರಾತ್ರ ಅವರೇ, ನಾನು ನಿಮ್ಮ ವೃಕ್ಷ ರಕ್ಷಾ ಅಭಿಯಾನದ ಒಬ್ಬ ಕಾರ್ಯಕರ್ತನಾಗಿ ಮತ್ತು ನಿಮ್ಮ ಅಭಿಮಾನಿಯಾಗಿ ನಾನು ಈ ಮರವನ್ನು ಕಡಿಯಲು ನನ್ನ ಜೀವ ಹೋದರೂ ಸಹಿತ ಬಿಡುವುದಿಲ್ಲ. ಅದಕ್ಕಾಗಿ ಈ ಜನರ ತೊಂದರೆಯಿಂದ ತಪ್ಪಿಸಿಕೊಳ್ಳಲು ನಾನು ಅವರಿಗೆ ನಿಷ್ಠೂರವಾಗಿ ಹೇಳಿದ್ದೇನೆ, ಏನೇ ಆದರೂ ಈ ಮರವನ್ನು ಕಡಿಯತಕ್ಕದ್ದಲ್ಲ ಎಂದು. ಮತ್ತು ನಾನು ಮುನ್ಸಿಪಲ್ ಕಾರ್ಪೊರೇಷನ್ನವರಿಗೂ ಸಹಿತ ಹೇಳಿದ್ದೇನೆ, ಇದು ನಮ್ಮ ಸ್ವಂತವಾಗಿ ಬೆಳೆಸಿದ ಮರದಿಂದ ನಾವು ಇದನ್ನು ಕಡಿಯಲು ಬಿಡುವುದಿಲ್ಲ ಎಂದು ನಾನು ಸ್ಪಷ್ಟಪಡಿಸಿದ್ದೇನೆ. ನಾನು ಕಾನೂನು ರೀತಿ ಹೋರಾಡಬೇಕೆಂದರೆ, ಇವರು ನನ್ನ ವಿರುದ್ಧ ಏನಾದರೂ ಕಂಪ್ಲೇಂಟ್ ಅಥವಾ ಕೇಸು ಕೊಟ್ಟರೆ ನಾನು ಅದನ್ನು ಯಾವ ರೀತಿ ಎದುರಿಸಬೇಕು?
ಎಂದು ಹೇಳುತ್ತೀರಾ? ಕಾನೂನು ನಿನಗೇನು ಅನ್ನೋಕ್ಕಾಗಲ್ಲ, ಯಾಕಂದರೆ ನೀನು ಮರದ ಉಳಿವಿಗಾಗಿ ಹೋರಾಡ್ತಾ ಇದೀಯ, ಮರ ತೆಗೆಯಲು ಹೋರಾಡ್ತಿಲ್ಲ. ಮರದ ಉಳಿವಿಗಾಗಿ ಪಾಸಿಟಿವ್ ಕೆಲಸ ಮಾಡ್ತಾ ಇದೀಯ. ಅಷ್ಟಕ್ಕೂ ಮರದ ಉಳಿವಿಗಾಗಿ 4 ದಿನ ಜೈಲೂಟು ತಿಂದರೂ ಸಾಕು, ಸಾವಿಗಿಂತ ಮೇಲೆ ಏನಾಗಬಹುದು, ಭಯವೇಕೆ ಭಯವೇಕೆ ಏನಾಗಬಹುದು ಅಂತ ಬದುಕು, ಅದೇನಾಗ್ಬಿಡುತ್ತೆ ನೋಡೋಣ. ಅಹೋರಾತ್ರವರೆ, ನಿಮ್ಮ ಈ ಮಾಹಿತಿ ನನಗೆ ಮತ್ತಷ್ಟು ಆತ್ಮಸ್ಥೈರ್ಯ, ಧೈರ್ಯ ಮತ್ತು ಎಲ್ಲವನ್ನು ಎದುರಿಸುವ ಶಕ್ತಿಯನ್ನು ತಂದಿದೆ. ಆದ್ದರಿಂದ ನಾನು ಏನೇ ಆಗದೆ ಅದನ್ನು ಎದುರಿಸಿ ಹೋರಾಡುತ್ತೇನೆ. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ. ನಿಮ್ಮ ಈ ಪ್ರತ್ಯುತ್ತರ ತಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ನೀಡಿರುವುದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದ ಅಹೋರಾತ್ರ. ಅಹೋರಾತ್ರ, ನನಗೆ ಭಯವೇಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಗೀತೆಯ ಲಿಂಕ್ ಕಳಿಸ್ತೀರಾ, ಅಥವಾ ಅದು ಎಲ್ಲಿ ಸಿಗುತ್ತೆ? ನನಗೆ ಆ ಹಾಡು ಸಿಗ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ.